ಬಿಜೆಪಿ ಇಂದ ನನಗೆ ಏನು ಯೂಸ್ ಏನಿಲ್ಲ ಸರ್. ಏನು ಹೇಳಕತ್ತ ಅವ್ರ ಹೆಂಗ್ ಮಾಡ್ದ ಮಾಡ್ಲೇಬೇಕಲ್ಲ ಸರ್. ದೊಡ್ಡವ್ರು ದೊಡ್ಡವ್ರ ಆಗಿದ್ರೆ ದುಡ್ಡಿರೋರ್ಗೆ ಏನ್ ತೊಂದ್ರೆ ಇಲ್ಲ, ಅವರು ಮೋದಿನೇ ಬೇಕು ಅಂತಾರೆ. ಅದನ್ನ ಅವರು ಮಾಡುವಿಲ್ಲ ಅಂತ ಹೇಳಕ್ಕಾಗಲ್ಲ, ಮಾಡಿದ್ರೆ ಅಂತ ಹೇಳಕ್ಕಾಗಲ್ಲ. ಅವ್ರು ಬಂದ್ಮೇಲೆ ಅಂತೂ ಯಾರು ಅನುಕೂಲವಾಗಿಲ್ಲ. ಕುಮಾರಣ್ಣ ಇದ್ದಾಗ ನಮ್ಗೆ ಬಹಳ ಅನುಕೂಲನೂ ಇತ್ತು, ಎಲ್ಲಾರ್ಗೂ ಒಂದು ಸಮಾಧಾನ ಇದಿತ್ತು. ಈ ಸರ್ಕಾರಕ್ಕಂತ ನಾನು ಏನ್ ಹೇಳಕ್ ಇಷ್ಟಪಡಲ್ಲ. ಉಪೇಂದ್ರ ಅವರು ಬಂದ್ರೆ ಏನೋ ಜನಸಾಮಾನ್ಯರಿಗೆ ಬಹಳ ಅನುಕೂಲ ಆಗ್ಬೋದು. ಎಲೆಕ್ಟ್ರಿಕ್ ವೆಹಿಕಲ್ ಗೆ ಹೋದ್ರೆ ಒಳ್ಳೇದು. ನಾನಂತೂ ಹ್ಯಾಪಿ ಇದ್ದೇನೆ. ಎಷ್ಟೆಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ ಮಧ್ಯಮ ವರ್ಗದವರಿಗೆ ಮತ್ತೆ ಕೆಳ ವರ್ಗದವರಿಗೆ, ನೂರಕ್ಕೆ ನೂರು ಅವರಿಗೆ ಡೈರೆಕ್ಟ್ಲಿ ಸಿಗ್ತಾ ಇದೆ. ನನ್ಗನ್ಸ್ತದೆ ಅವರೇ ಬರ್ತಾರಂತ. ಯಾಕಂದ್ರೆ ಆಲ್ಟರ್ನೇಟಿವ್ ಏನಿದೆ ಹೇಳಿ? ಕಾಂಗ್ರೆಸ್ ನಲ್ಲಿ ಇದ್ದವರೆಲ್ಲ ಏನೇನ್ ಮಾತಾಡ್ತಾರೆ ಅವರಿಗೆ ಗೊತ್ತಿರಲ್ಲ. ಅವ್ರು ಏನ್ ದೇಶ ಆಳ್ತಾರೆ ನನ್ಗೆ ಗೊತ್ತಿಲ್ಲ. ದೇಶ ಕಷ್ಟದಲ್ಲಿದೆ, ಗಣೇಶೋತ್ಸವ ಕೊಟ್ಟಿಲ್ಲ, ಬೇರೆದು ಕೊಟ್ಟಿದ್ದಾರೆ, ಆ ತರ ಎಲ್ಲ ಮಾತ್ಕೊಳ್ತಾ ಹೋಗ್ಬಾರ್ದು. ಇದು ನಮ್ ಲೈಫು, ನಮ್ ಹೆಲ್ತ್ ನಾವು ನೋಡ್ಕೊಂಡು ಹೋಗ್ಬೇಕು. ಕಾಂಗ್ರೆಸ್ ಸರ್ಕಾರ ಬಂದಾಗ ಚೆನ್ನಾಗಿತ್ತು, ಮೋದಿ ಸರ್ಕಾರ ಸ್ವಲ್ಪ ಹಿಂಸೆನೆ. ಅದು ಎರಡರ ಮಧ್ಯದಲ್ಲಿ ಗಲಾಟೆ ಆಗ್ತಾ ಇದೆ. ಫಸ್ಟ್ ಮೋದಿ ಕೆಳಗಿಳಿಸ್ಬೇಕು. ಏನಾಗ ಸರ್, ಊರಿಗೆ ಮಣ್ಣು ತಿನ್ಬೇಕು ಅಷ್ಟೇ, ಏನೋ ಮಣಂಗಿಲ್ಲ. ಫಸ್ಟ್ ಈ ಸರ್ಕಾರ ಬಿದ್ದೋಗ್ಬಿಟ್ರೆ ರೈತರ ಪರವಾಗಿ ಹೋರಾಡಂತ ನಾಯಕರು ಬಂದ್ರೆ ಮುಂದೆ ಏನಾದ್ರು ಜೀವನ ಮಾಡಬಹುದು. ಯಾರೋ ಒಳ್ಳೆಯವರು ಬಂದ್ರೆ ಸಾಕು ಸರ್. ಬಣ್ಣ ಹಚ್ಚದಲ್ಲೇ ನಾಟಕ ಆಡಿಸ್ಬಿಟ್ರು. ಜನಗಳು ಮಾತ್ರ ಬಹಳ ದೊಡ್ಡರು. ರೈತರು ಕೊನೆ ಪಕ್ಷ ಹೆಂಗಾರು ಹೇಳಿರ್ತಿದ್ಕೆ ಕೇಂದ್ರದಲ್ಲಿ ಮೊದಲು ಕಾಂಗ್ರೆಸ್ ಅವ್ರು ಯಾರು ಕೊಳ್ಳೆ ಹೊಡೆದಂಗಿಲ್ಲ. ಇವ್ರಿಗೆ ಕೊಳ್ಳೆ ಹೊಡೆಯಕ್ಕೆ ಅವ್ರ ಜೊತೆ ಬೇಕಲ್ಲ. ಇದ್ರಲ್ಲಿ ಕಾಂಗ್ರೆಸ್ ಸರ್ಕಾರನೇ ಬೆಸ್ಟು. ಹಂಗಾಗತ್ತೆ ಡೆಲ್ಲಿಲಿ ಇನ್ನೂ ಬದುಕ್ತಾವ್ರೆ. ನಮಗೆ ಸವಾಸನೆ ಬೇಡ, ದೇಶದಿಂದ ತೊಲಗಿಬಿಟ್ರೆ ಸಾಕು. ನಂಗಾಯ್ ಇವರು ದೇವಸ್ಥಾನದಲ್ಲಿ ಸಿಕ್ಬಿಟ್ರೆ ಅದನ್ನ ಬೇಕಾದ್ರೆ ಕೊಳ್ಳೆ ಹೊಡೆದ್ಬಿಡ್ತಾರೆ. ಅದನ್ನ ಬಿಟ್ಟರೆ ನಾವು ಬದುಕಿರೋನು ಹಿಂದೆ ಇಲ್ದಿರೇನು ಸರ್, ಹಿಂದೂ ಸಂಸ್ಕೃತಿಲಿ ನಾವು ಅದೂರೇಗೆ ಮಾಡ್ಬೇಕು ಸರ್, ಇವ್ರಿಗೆ ಹೆದರಿಕೊಂಡು ಬಿಡಕ್ಕೆ ಹೋಗ್ಬಾರ್ದು. ಏನು ಹೇಳಕತ್ತ ಅವ್ರು ಹೆಂಗೆ ಮಾಡ್ದ ಮಾಡಲೇಬೇಕಲ್ಲ ಸರ್. ಕಷ್ಟ ಆಗುತ್ತೆ, ಅದಕ್ಕೆ ಪರಿಹಾರನೇ ಇಲ್ವಲ್ಲ. ಜಾಸ್ತಿ ಆದರೂ ಹಾಕಿಸ್ಲೇಬೇಕು, ಕಮ್ಮಿ ಆದರೂ ಹಾಕಿಸ್ಲೇಬೇಕು ಸರ್. ಮನೇಲಿ ಕೂತ್ಕೋಬೇಕು. ಏನು ಮಾಡೋಕ್ಕಾಗತ್ತೆ? ಅವ್ರು ಮಾಡ್ತಾರೆ, ನಾವು ನಡೆಸ್ಲೇಬೇಕು. ಅದನ್ನ ಅವರು ಮಾಡುವಿಲ್ಲ ಅಂತ ಹೇಳೋಕ್ಕಾಗಲ್ಲ, ಮಾಡಿದ್ರೆ ಅಂತಲೂ ಹೇಳೋಕ್ಕಲ್ಲ. ಅವ್ರು ಬಂದಮೇಲೆ ಅಂತೂ ಯಾರು ಅನುಕೂಲವಾಗಿಲ್ಲ. ಅಷ್ಟೇ ನಾನು ಹೇಳೋದು. ಕಾಂಗ್ರೆಸ್ಸು ಸಿದ್ದರಾಮಯ್ಯ ಈ ಸರ್ಕಾರಕ್ಕಂತ ನಾನು ಏನು ಹೇಳೋಕ್ಕೂ ಇಷ್ಟಪಡಲ್ಲ. ಕಾಂಗ್ರೆಸ್ ಬಂದರೆ ಅನುಕೂಲ ಆಗುತ್ತೆ, ಬಡವ್ರಿಗೂ ಅನುಕೂಲ ಆಗುತ್ತೆ, ಎಲ್ಲ ಕೆಲಸಗಳು ಚೆನ್ನಾಗಾಯ್ತವೆ. ಅವ್ರು ಬಂದರೆ ಪರವಾಗಿಲ್ಲ, ಬೆಟ್ರು. ಪರಿಸ್ಥಿತಿ ಆಲ್ರೆಡಿ ಬೀದಿಗೆ ಬಂದುಬಿಟ್ಟಿದ್ದೀವಿ ಸರ್. ಈಗ ನಮ್ಮ ಮಧ್ಯಮ ವರ್ಗದವ್ರು ನಾವು ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ತೊಂದರೆ ಇದೆ. ಅವ್ರು ದಿನ ಎಲ್ಲ ರೇಟು ಒಂದಲ್ಲ, ನೀವು ಮನೆ ಸಾಮಾನು ತೊಗೊಳ್ಳಿ, ಆಯಿಲ್ ರೇಟ್ ಎಲ್ಲ ಫುಲ್ ಜಾಸ್ತಿ ಆಗಿದೆ. ನಾವು ಜೀವನ ಮಾಡೋದೆ ಡೈಲಿ 1000 ರೂಪಾಯಿ ದುಡಿಯೋದು ಕಷ್ಟ. ಅದರಲ್ಲಿ ಸಂಸಾರ, ಮನೆ, ಹುಡುಗರು, ಸ್ಕೂಲು, ಹೆಂಗೆ ನಾವು ಜೀವನ ಮಾಡೋದೇನು? ಭಾಳ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಅವರು ಏನಾದ್ರು ಅರ್ಥ ಮಾಡ್ಕೋಬೇಕು. ಇವರು ನಮ್ಮ ಸಿ ಎಮ್ ಆಗ್ಬೋದು, ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರು ಇದಕ್ಕೇನಾದರೂ ಒಂದು ತೀರ್ಮಾನ ಮಾಡಲೇಬೇಕು. ಭಾಳ ತೊಂದರೆ ಆಗ್ತಾಯಿದೆ. ಮಧ್ಯಮ ವರ್ಗದವ್ರಿಗೆ ಜಾಸ್ತಿ ಬೇಕಿರುತ್ತೆ. ಡೈಲಿ ಕೂಲಿ ಮಾಡೋರು ಕೂಲಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ದೊಡ್ಡವ್ರು ದೊಡ್ಡವರೇ ಆಗಿದ್ದಾರೆ. ಮೋದಿದ್ದು ನಾವು ಕೆಳಗಡೆನೂ ಬರ್ತಾಯಿಲ್ಲ, ಮೇಲ್ಕೂ ಹೋಗ್ತಾಯಿಲ್ಲ. ಅಂದರೆ ಇಡೀ ಜೀವನ ಮಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ಪ್ರಾಬ್ಲಮ್ ಆಗಿದೆ. ಒಂದು ಮನೆಗೆ ಇವತ್ತು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜೀವನ ಮಾಡಬೇಕು ಅಂದರೆ 10-12 ಸಾವಿರ ಇಲ್ಲದೇ ಜೀವನ ಮಾಡೋಕ್ಕಾಗ್ತಾಯಿಲ್ಲ ಸರ್. ಅದರಲ್ಲಿ ಇನ್ನು ಬಾಡಿಗೆ ಕಟ್ಕೊಂಡು ಮಕ್ಳು ಹೆಂಗೆ ಓದಿಸೋದು? ಹೀಗಾಗಿ ತೊಂದರೆ ಆಗ್ತಾಯಿದೆ. ಅದಕ್ಕೇನಾದರೂ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಅವರು ತಿಳ್ಕೊಬೇಕು ಸರ್. ದಿನ ನೋಡೋದು ಇಲ್ಲ ಸರ್. ಅದೇನು ಮಾಡ್ತೀನಿ ಅಂತ ಹೇಳಿದ್ರೆ ಏನು ಮಾಡಿದ್ದಾರೆ ಸರ್? ಅವ್ರ ದೊಡ್ಡ ದೊಡ್ಡದು ಮಾಡ್ತಾಯಿದ್ರು ಅಷ್ಟೇ, ನಮ್ಮ ಮಿಡ್ಲು ಜನಕ್ಕೆ ಏನು ಮಾಡ್ತಾಯಿಲ್ಲ. ಅವರು ಎಲ್ಲ ಫ್ರೀ ಫ್ರೀ ಅಂತಾರೆ. ಅದೇನು ಕೊಡ್ತಿದ್ದಾರೋ ನನಗಂತೂ ಒಂದು ತಾವಂತೂ ಒಂದು ತೊಗೊಂಡಿಲ್ಲ ಬಿಡಿ. ಸರ್ಕಾರದಿಂದ ಯಾವುದೂ ಇಲ್ಲಿವರೆಗೂ ಪಡ್ಕೊಂಡೇ ಇಲ್ಲ. ಒಂದೇ ವಾಕ್ಯದಲ್ಲಿ ಅಂದರೆ ಮೊದಲಿದ್ದಕ್ಕೇನೆ ಚೆನ್ನಾಗಿತ್ತು, ಇವ್ರು ಬಂದಮೇಲೆ ಭಾಳ ತೊಂದರೆ ಆಗ್ತದೆ ನಮ್ಮ ಮಧ್ಯಮ ವರ್ಗಕ್ಕೆ. ಬೇರೆ ದೊಡ್ಡವ್ರಿಗೆ ದುಡ್ಡಿರೋರಿಗೆ ಏನು ತೊಂದರೆ ಇಲ್ಲ, ಅವರು ಮೋದಿನೇ ಬೇಕು ಅಂತಾರೆ. ಬಟ್ ನಮಗೆ ಭಾಳ ತೊಂದರೆ ಆಗ್ತಾಯಿದೆ. ನನ್ನ ಪ್ರಕಾರ JDS ಬರ್ಬೇಕು ಸರ್. ಕುಮಾರಣ್ಣ ಇದ್ದಾಗ ನಮಗೆ ಭಾಳ ಅನುಕೂಲನೂ ಇತ್ತು, ಎಲ್ಲರಿಗೂ ಒಂದು ಸಮಾಧಾನ ಇದಿತ್ತು. ಅದನ್ನಿಸಿದ್ರು ನನ್ನ ಪ್ರಕಾರ ಪ್ರಜಾಕ್ಕೆ ಬಂದರೆ ಪರವಾಗಿಲ್ಲ. ಅವರು ಈಗ ನಡ್ಕೊಳ್ಳೋ ರೀತಿಯಲ್ಲಿ ಪರವಾಗಿಲ್ಲ. ಮುಂದೆ ಅವ್ರು ಯಾವ ಥರ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಅವ್ರು ಹೇಳೋ ಈಗ ನೋಡಿದ್ದೀನಿ ನಾನು ಅವರ ಸುಮಾರು ನ್ಯೂಸ್ಗಳು ಎಲ್ಲ ಕಡೆ ಚೆನ್ನಾಗಿ ಪ್ರಿಫರೆನ್ಸ್ ಬರ್ತಾಯಿದೆ. ಉಪೇಂದ್ರ ಅವರು ಬಂದರೆ ಏನೋ ಜನಸಾಮಾನ್ಯರಿಗೆ ಭಾಳ ಅನುಕೂಲ ಆಗ್ಬೋದು ಅಂತ ನನ್ನ ಅನಿಸಿಕೆ ಸರ್. ಸರ್, ಏನು BJPಯಿಂದ ನನಗೇನು ಯೂಸ್ ಏನಿಲ್ಲ ಸರ್, ಅದರಿಂದ ನನಗೇನು ಅನಿಸ್ತಾ ಇಲ್ಲ ಸರ್. ಇವ್ರು ದೊಡ್ಡ ದೊಡ್ಡವರೆಲ್ಲ ಎಲ್ಲ ಫಂಕ್ಷನು ಮಾಡ್ತಾಯಿದ್ದಾರೆ, MLA MPಗಳೆಲ್ಲ. ಇವರು ಬೇಡ, ಓಪನಾಗಿ ಮೊದಲು ಥರ ಮಾಡೋದು ಬೇಡ. ಒಂದು ಕಂಡೀಷನ್ ಮಾಡಲಿ, ಒಂದು ರೋಡ್ಗೆ 4-6 ಗಣೇಶನ ಕುಣಿಸೋ ಬದಲು ಒಂದು ಗಣೇಶನ ಕುಣಿಸಿ ಏರಿಯಾಕ್ಕೆ ಆ ಥರ ಮಾಡ್ಬೋದು. ಅವ್ರು ಪ್ಲ್ಯಾನ್ ಮಾಡಿ ಸರ್. ಇಲ್ಲ ಮಾಡೋದೇ ಬೇಡ ಅಂದರೆ ಏನು ತೊಂದರೆ, ಜನಕ್ಕೆ ತೊಂದರೆ ಕೊಟ್ಟಂಗೆ ಆಗುತ್ತೆ. ಇಲ್ಲ ಮಾಡಬೇಕು, ಅದಕ್ಕೆ ಕಂಡೀಷನ್ ಪ್ರಕಾರ ಮಾಡಬೇಕು. ಎಲ್ಲ ರೋಡಲ್ಲಿ ಹತ್ತಾರು ನಿಲ್ಸೋದು ಬೇಡ. ಏರಿಯಾಕ್ಕೆ ಒಂದು ಮಾಡಿಕೊಂಡು ಯಾವುದೇ ತೊಂದರೆ ಕೊಡ್ದಂಗೆ ಜನಗಳಿಗೆ ಇವ್ರಿಗೆ ಪಬ್ಲಿಕ್ಗೆ ಮಾಡ್ಬೋದು. ಗ್ಯಾಸ್ ರೇಟ್ ಒಂದು ಜಾಸ್ತಿ ಆಯ್ತು ಅಷ್ಟೇ, ಅದರಿಂದ ಕಮ್ಮಿ ಆಗ್ಬೇಕು ಅಂತ ನಮಗೂ ಆಸೆ. ಕಮ್ಮಿ ಆಗ್ತಾಯಿಲ್ಲ, ಇನ್ನೂ ಜಾಸ್ತಿ ಆಗ್ತೈತೆ. ನಾ
ಕಾಂಗ್ರೆಸ್ ಸರ್ಕಾರ ಬಂದಾಗ ಚೆನ್ನಾಗಿತ್ತು, ಮೋದಿ ಸರ್ಕಾರ ಸ್ವಲ್ಪ ಹಿಂಸೆನೆ. ಹಾಗೆ ಫ್ರೀಯಾಗಿ ಓಡಾಡೋ ಬದಲಿಗೆ ಎಲ್ಲಿ ಬೇಕೋ ಅಷ್ಟೇ ಓಡಾಡಬೇಕಾಗ್ತದೆ, ಅದೊಂದು. ಸೆಕೆಂಡು ಏನಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗೆ ಹೋದರೆ ಒಳ್ಳೆಯದು, ಬಟ್ ಏನಂದರೆ ಎಲೆಕ್ಟ್ರಿಕ್ ವೆಹಿಕಲ್ಲು ಪಾಪ್ಯುಲರ್ ಇನ್ನೂ ಆಗ್ತಾ ಇಲ್ಲ ಇಂಡಿಯಾದಲ್ಲಿ. ಯಾಕಂದರೆ ಯಾರು ತೊಗೊಳ್ಬೇಕಂತ ಇದ್ದಾರೆ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಇದೇನೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಬ್ಯಾಟ್ರಿ ಚಾರ್ಜಿಂಗ್ ಎಲ್ಲ ಬೇಕಾಗ್ತದೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಮೊದಲೇ ಆದರೆ ಎಲೆಕ್ಟ್ರಿಕ್ ವೆಹಿಕಲ್ಲು ಇಂಪ್ರೂವ್ಮೆಂಟ್ ಹೆಚ್ಚಿಗೆ ಆಗುತ್ತೆ, ಬಟ್ ಅದಾಗದೇ ಇದ್ದರೆ ಇದಾಗಲ್ಲ. ಸೊ ಅದು ಎರಡರ ಮಧ್ಯದಲ್ಲಿ ಗಲಾಟೆ ಆಗ್ತಾಯಿದೆ. ಬಟ್ ಏನಂದರೆ ಪೆಟ್ರೋಲ್ ಹೆಚ್ಚಿಗೆ ಆಗ್ತಾಯಿದೆ ಇವಾಗ, ಪ್ರೆಸೆಂಟ್ಲಿ ಮಾರ್ಕೆಟ್ ಬೇಸಿಸ್ ಮೇಲೆ ಆಗ್ತಾ ಇರೋದ್ರಿಂದ ವರಿ ಇಲ್ಲ. ಬಟ್ ಏನಂದರೆ ಸ್ಟೇಟ್ ಗೌರ್ಮೆಂಟ್ಗಳು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅವ್ರೇನು ಟ್ಯಾಕ್ಸಸ್ ತೊಗೊಳ್ತಾರೆ ಅದನ್ನು ಸ್ವಲ್ಪ ರಿಡ್ಯೂಸ್ ಮಾಡಿದ್ರೆ ಜನರಿಗೆ ಒಳ್ಳೆಯದಾಗುತ್ತೆ ಅಷ್ಟೇ. ನಾನಂತೂ ಹ್ಯಾಪಿ ಇದ್ದೇನೆ, ಯಾಕಂದರೆ ಎಷ್ಟೆಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ, ಕೆಲಸ ಮಾಡಿಸ್ತಾ ಇದ್ದಾರೆ. ಬಟ್ ಏನಂದರೆ ಬರೀ ಒಬ್ಬರಿಂದನೇ ಕಷ್ಟ, ಜನರು ಅದ್ರ ಜೊತೆಗೆ ಸೇರಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ನನ್ನ ವಿಚಾರ. ಇಲ್ಲ, ಆ್ಯಕ್ಚುಲಿ ಮಧ್ಯಮ ವರ್ಗದವರಿಗೆ ಮತ್ತು ಕೆಳ ವರ್ಗದವರಿಗೆ ಇವಾಗ ಏನು ಸವಲತ್ತುಗಳು ಸಿಗ್ತಾವಲ್ವ, ಮೊದಲೇ ಆದರೆ 100 ರೂಪಾಯಿ ಕೊಟ್ಟರೆ 15 ರೂಪಾಯಿ ಸಿಗ್ತಾ ಇತ್ತು, ಇವಾಗ 100ಕ್ಕೆ 100 ಅವರಿಗೆ ಡೈರೆಕ್ಟ್ಲಿ ಸಿಗ್ತಾ ಇದೆ. ಹಾಗಾಕೊಂಡು ಆ ಥರ ಯಾರು ಹೇಳ್ತಾ ಇದ್ರೆ ಐ ಥಿಂಕ್ ಇಟ್ ಈಸ್ ನಾಟ್ ಕರೆಕ್ಟ್. ನನಗನ್ನಿಸ್ತದೆ ಅವರೇ ಬರ್ತಾರಂತ, ಯಾಕಂದರೆ ಆಲ್ಟರ್ನೇಟಿವ್ ಏನಿದೆ ಹೇಳಿ? ಒಬ್ಬರಿಗೆ ಸರಿ ಮಾತಾಡ್ಲಿಕ್ಕೆ ಬರೋಲ್ಲ, ಒಬ್ಬರು ಕರೆಕ್ಟಾಗಿ ಲೀಡ್ ಮಾಡೋಕ್ಕಾಗಲ್ಲ, ಕಾಂಗ್ರೆಸ್ನಲ್ಲಿದ್ದವರೆಲ್ಲ ಏನೇನು ಮಾತಾಡ್ತಾರೆ ಅವರಿಗೆ ಗೊತ್ತಿರೋಲ್ಲ. ಈ ಸ್ವಾತಂತ್ರ್ಯ ದಿನಾಚರಣೆ ದಿನ ಎಷ್ಟನೇ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದನ್ನು ಕರೆಕ್ಟಾಗಿ ಹೇಳದಿದ್ದರೆ ಅವ್ರು ಏನು ದೇಶ ಆಳ್ತಾರೆ ನನಗೆ ಗೊತ್ತಿಲ್ಲ. ಅಲ್ಲ, ಆ್ಯಕ್ಚುಲಿ ದೇಶ ಕಷ್ಟದಲ್ಲಿದೆ, ಕೋವಿಡ್ ಅಂತ ಎಲ್ಲರಿಗೂ ಗೊತ್ತಿದೆ, ಪ್ರಾಬ್ಲಮ್ ಆಗ್ತದೆ. ಜನರೇ ತಿಳ್ಕೊಂಡು ಅದನ್ನು ಸುಧಾರಿಸ್ಕೊಂಡು ಹೋಗಬೇಕು ಹೊರತು ಗಣೇಶೋತ್ಸವ ಕೊಟ್ಟಿಲ್ಲ ಬೇರೆದಕ್ಕೆ ಕೊಟ್ಟಿದ್ದಾರೆ ಆ ಥರ ಎಲ್ಲ ಮಾತ್ಕೊಳ್ತಾ ಹೋಗಬಾರ್ದು. ಇದು ನಮ್ಮ ಲೈಫು, ನಮ್ಮ ಹೆಲ್ತು, ನಾವು ನೋಡ್ಕೊಂಡು ಹೋಗಬೇಕು, ಅದು ಜನರೇ ನೋಡ್ಕೊಂಡು ಹೋದರೆ ಒಳ್ಳೆಯದು. ಕೆಲವರು ಏನು ಮಾಡ್ತಾರೆ, ಅವರವ್ರ ವಿಚಾರ ಇಡ್ತಾರೆ, ಅದರ ಅರ್ಥ ಅದು ಜನರ ವಿಚಾರ ಅಲ್ಲ, ಅವ್ರಿಗೇನು ಅನಿಸ್ತದೆ ಹೇಳ್ತಾ ಇರ್ತಾರೆ. ಮತ್ತು ಕೆಲವ್ರಿಗೇನು ಗೊತ್ತಾ, ನಾವು ಹೇಳಿದಾಗ ನಮ್ಮದು ನ್ಯೂಸ್ನಲ್ಲಿ ಬರ್ತದೆ, ನಾವು ಚಲಾವಣೆಯಲ್ಲಿ ಇರ್ತೀವಿ ಅಂತ ಅವರಿಗೆ ಭಾವನೆ ಇರ್ತದೆ. ಹಾಗಾಕೊಂಡು ಕೆಲವೊಂದ್ಸಲ ಹೇಳ್ತಾ ಇರ್ತಾರೆ, ಅದಕ್ಕೆ ವರಿ ಮಾಡಬಾರ್ದು ಆ್ಯಕ್ಚುಲಿ. ಇಲ್ಲ, ನನಗೇನು ಅನಿಸ್ತದೆ ಗೊತ್ತಾ, ಗಣೇಶ ಉತ್ಸವ ಇರಬೇಕು, ಬಟ್ ಏನಂದರೆ ಕೋವಿಡ್ ಕಂಡೀಷನ್ನಲ್ಲಿ ಏನೇನು ನಾವು ರಿಸ್ಟ್ರಿಕ್ಷನ್ ಹಾಕ್ಕೊಂಡು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ಬೇಕಷ್ಟೆ. ಏನಾಗ ಸರ್, ಊರಿಗೆ ಹೋಗಿ ಮಣ್ಣು ತಿನ್ಬೋದು ಅಷ್ಟೇ, ನೇನು ಮಣಂಗಿಲ್ಲ. ಮಣ್ಣು ತಿನ್ನೋದು ಬಿಟ್ಟರೆ ಏನು ಗೊತ್ತಿಲ್ಲ ನಮಗೆ. ಊರ ಕಡೆ ಇದ್ರೆ ನಾವು ತೆಂಗಿನಕಾಯಿನಾದ್ರು ತಿನ್ಬೋದು, ಇಲ್ಲಿ ಇದೇ ಥರ ಆದರೆ ಏನೂ ತಿನ್ನೋಕೆ ಗೊತ್ತಿಲ್ಲ. ಅದೇ ಅನ್ನ ಅಂತ ಏನು ತಿಳಿದಿಲ್ಲ, ಸಾಯೋದು ಅಷ್ಟೇ, ಇನ್ನೇನಿಲ್ಲ. ಫಸ್ಟ್ ಈ ಸರ್ಕಾರ ಬಿದ್ದೋಗ್ಬಿಟ್ರೆ ಏನೂ ಆಗಲ್ಲ. ಯಾರು ರೈತರು ಪರವಾಗಿ ಓಡಾಡೋಂಥ ನಾಯಕರು ಬಂದರೆ ಮುಂದೇನಾದ್ರು ಜೀವನ ಮಾಡ್ಬೋದು. ಇದೇ ರೀತಿ ಇವರು ಎಲ್ಲ ಗ್ಯಾಸ್ ರೇಟು, ಡೀಸೆಲ್ ರೇಟು, ಪೆಟ್ರೋಲ್ ರೇಟು ಎಲ್ಲನೂ ಮಾಡ್ಕೊಂಡು ಹೋದರೆ ಸಣ್ಣ ಪುಟ್ಟವ್ರು ಬದುಕಂತೂ ಸಾಧ್ಯನೇ ಇಲ್ಲ. ಏನಕ್ಕೆ ಸರ್ ಸುಮ್ಮನೆ ಮಾತಿ ಮಾತು ಹೇಳಿ 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 ಜನರನ್ನ ಟೋಪಿ ಹಾಕಿದ್ರೆ ಹೊರತು ಬಣ್ಣ ಹಚ್ಚಿದಲ್ಲೇ ನಾಟಕ ಆಡಿಸ್ಬಿಟ್ರು. ಸ್ಟೇಜು ಹಾಕಲಿಲ್ಲ, ಬಣ್ಣನೂ ಹಾಕಲಿಲ್ಲ, ಬಟ್ಟೆನೂ ಹಾಕಿಸ್ಲಿಲ್ಲ, ಇರೋ ಬಟ್ಟೆಲ್ಲೇ ನಾಟಕ ಆಡಿಸ್ಬಿಟ್ರು. ಆ ಥರ ಸರ್ಕಾರ ಆಗೋಯ್ತು. ಈ ಕೆಲಸ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಅದನ್ನು ನಮ್ಮ ಜನಗಳು ಮಾತ್ರ ಭಾಳ ದಡ್ಡರು. ಅದರಲ್ಲೂ ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಅಫಿಷಿಯಲ್ ಇರೋಷ್ಟು ದಡ್ಡ್ರಂತರು ಇನ್ಯಾರೂ ಇಲ್ಲ. ರೈತರು ಕೊನೆ ಪಕ್ಷ ಹೆಂಗಾರು ಹೇಳಿರ್ತಿ ಇದ್ಕೋತಾರೆ, ಅಫಿಷಿಯಲ್ಲೇ ದಡ್ಡನ ಮಕ್ಕಳು ಆತ ಇರೋದು. ಫಸ್ಟ್ ಅವ್ರ ಬುದ್ಧಿ ಕಲ್ತ್ಕೊಂಡ್ರೆ ಅವ್ರು ರೈತರಿಗೆ ಹೇಳ್ತಾರೆ ನಾಲ್ಕು ಜನ ತಿಳಿದಿರೋರಿಗೆ. ಇವರೇ ದಡ್ಡ್ರಾದ್ರೆ ಇನ್ನೇನು ಮಾಡ್ತಾರೆ ಹೇಳ್ರಿ? ಯಾಕೆಂದ್ರೆ ಇವ್ರಿಗೆ ಕೊಳ್ಳೆ ಹೊಡೆಯಕ್ಕೆ ಅವ್ರ ಜೊತೆ ಬೇಕಲ್ಲ. ಹಂಗಾಗಿದೆ ಇವತ್ತಿನ ಸರ್ಕಾರ. ಇದೇ ಹಿಂಗೆ ಮುಂದುವರೆದ್ರು ಸಣ್ಣ ಪುಟ್ಟವರು ರೈತರು ಅಂದು ಇನ್ನೇನು ಈಗಲೇ ವಿಷ ಕೊಟ್ಟು ಸಾಯ್ತಾವ್ರೆ. ಮುಂದಕ್ಕಿನ್ನೇನು ವಿಷ ಕುಡಿಯೋದೇ ಬೇಡ, ಹಂಗೆ ಸತ್ತೋಗ್ಬಿಡ್ತಾರೆ. ಕೇಳಿ ಸತ್ತೋಗ್ಬಿಡ್ತಾರೆ ಇವ್ರು ಮಾಡಿದ್ರೆ. ಇವೆಲ್ಲ ನೋಡಿದರೆ ಇನ್ನೇನು ಮತ್ತೇನು ಈಗ ಕರೆಂಟ್ ಬಾವಿಗೆಲ್ಲ ಇದು ಮೀಟ್ರ್ ಹಾಕ್ತೀವಿ ಅಂತವ್ರೆ. ಅದೇನಾರು ಆದರೆ ಇವ್ರ ಜೀವನದಲ್ಲೂ ಇನ್ನೇನು ಬದುಕಂಗೆ ಇಲ್ಲ ರೈತರು. ಈಗ ಹೆಂಗೆ ಒಂಚೂರು ಸಣ್ಣ ಪುಟ್ಟ ನೀರು ಬಿಡ್ಕೊಂಡು ಅಂಥದ್ದಿಂದ ಬೆಳ್ಕೊಂಡಾರು ತಿಂತಾವ್ರೆ. ಅದ್ರ ಬಾಯಲ್ಲೂ ಮಣ್ಣು ಹಾಕಿರು ಅಂದ್ರೆ ಮುಗೀತು. ಸರ್ ಒಂದು ಕೇಳಿದ್ರೆ ಕೇಂದ್ರದಲ್ಲಿ ಮೊದಲು ಕಾಂಗ್ರೆಸ್ ಸರ್ ಯಾರು ಕೊಳ್ಳೆ ಹೊಡೆದಂಗಿಲ್ಲ. ಇದ್ರಲ್ಲಿ ಕಾಂಗ್ರೆಸ್ ಸರ್ಕಾರನೇ ಬೆಸ್ಟು. ಏನೇ ಮಾಡಿರಲಿಲ್ಲ ಅವ್ರು ಈ ಥರದ ಈ ಅವರು ಬಣ್ಣ ಕಾಣದಲ್ಲ ಕೊಳ್ಳೆ ಹೊಡೆದ್ರು. ಇವರು ಈ ಕೊಳ್ಳೆ ಹೊಡಿತೀವಿ ಅಂತ ಹೇಳಿ ಹೇಳಿ ಕೊಳ್ಳೆ ಹೊಡಿತಾವ್ರೆ ಸರ್. ಅದು ಒಂದು ಅದು ಹೋಲ್ಸ್ಕೊಂಡ್ರೆ ಭಾಳ ಬೆಸ್ಟ್ ಅವರು. ಆಮ್ ಆದ್ಮಿ ಪಕ್ಷ ಇದೆಯಲ್ಲ, ಅವ್ರು ಭಾರಿ ಒಳ್ಳೆ ಕೆಲಸ ಮಾಡ್ತಾವ್ರೆ. ಹಂಗಾಗತ್ತೆ ಡೆಲ್ಲಿಲಿ ಇನ್ನೂ ಅವ್ರು ಬದುಕ್ತಾವ್ರೆ. ಇಲ್ಲಿ ಹಿಂಗಾಗ್ಬಿಟ್ರೆ ಯಾರು ಬದುಕಾಕಲ್ಲ ಬಿಡ್ರಿ. ಏನಿಲ್ಲ ಸರ್, ಫಸ್ಟು ಮೋದಿ ಕೆಳಗೆ ಇಳಿಸ್ಬೇಕು. ಅಂಥ ಪ್ರಧಾನಿಗಳು ಯಾರಿಗೂ ಬೇಡ. ರೈತರ ಬಗ್ಗೆ ಕಷ್ಟ ಬಡವ್ರು ಏನಿದೆ ಕೆಳಮಡ್ತಾರೆ ಉದ್ಧಾರ ಮಾಡೋಂಥದ್ದು ಮಾಡಿದ್ರೆ ಏನಾದ್ರು ಮಾಡೋಣ. ನಮಗೆ ಸವಾಸನೆ ಬೇಡ, ದೇಶದಿಂದ ತೊಲಗಿಬಿಟ್ರೆ ಸಾಕು ನಂಗೆ ಆಯ್ತು. ಅಲ್ಲ, ಅವರಿಗೆ ಮಾಡೋ ಕೆಲಸ ಇಲ್ಲ. ಯಾಕೆಂದರೆ
ಈಗ ಇದನ್ನ ಮಾಡಕ್ಕೆ ಹೋದ್ರೆ ಖರ್ಚುಗಳು ಜಾಸ್ತಿ ಆಗುತ್ತೆ, ಆ ಖರ್ಚು ಆಯ್ತದೆ, ಇದ್ರ ಮೇಲೆ ಇನ್ನೊಂದ್ರ ಮೇಲೆ ಹೇಳ್ಕೊಂಡು ಅದನ್ನ ನಾವು ಬಾಚ್ಕೊಳ್ಳೋಣ ಅಂತ. ಇವರು ಬಿ ಜೆ ಪಿರ್ ಹೆಂಗೆ ಅಂದರೆ ಎಲ್ಲ ಹೋಗಿ ಹೋಗಿ ಮಠಕ್ಕೆ ಹೋಗ್ತಾರೆ, ಸುಮ್ಮನೆ ಹೆಸರು ಮಠಕ್ಕೆ ಹೇಳ್ತಾರೆ, ಇವರು ದೇವಸ್ಥಾನದಲ್ಲಿ ಸಿಕ್ಬಿಟ್ರೆ ಅದನ್ನ ಬೇಕಾದ್ರೆ ಕೊಳ್ಳೆ ಹೊಡೆದ್ಬಿಡ್ತಾರೆ. ಅಂಥ ಪಕ್ಷ ಇದು, ದಯವಿಟ್ಟು ಈ ಸರ್ಕಾರ ಇಲ್ದರೂ ಬೇಡ ಸರ್, ಮಾಡೋಣ ಬಿಡಿ ಸರ್. ಅದು ಸಂಸ್ಕೃತಿ ನಮ್ಮದು ನಡ್ಕೊಂಬಂದ್ರದ್ದು ಮೊದಲಿಂದ, ಇವ್ರಿಗೋಸ್ಕರ ನಾವು ಬಿಡೋಕ್ಕಾಗುತ್ತಾ? ಅದನ್ನು ಬಿಟ್ಟರೆ ನಾವು ಬದುಕಿರೇನು ಹಿಂದೆ ಇಲ್ದಿರೇನು ಸರ್ ಹಿಂದೂ ಸಂಸ್ಕೃತಿಲಿ? ನಾವು ಅದ್ದೂರಿಯಾಗೆ ಮಾಡ್ಬೇಕು ಸರ್, ಇವ್ರಿಗೆ ಹೆದರಿಕೊಂಡು ಬಿಡಕ್ಕೆ ಹೋಗಬಾರ್ದು. ಅದಂತೂ ಸತ್ಯ, ಏನೇ ಮಾಡಿರಿ ಬಿ ಜೆ ಪಿ ಸರ್ಕಾರ ಇರೋವರೆಗೂ ಯಾರನ್ನ ನಮ್ಮದೇ ಬದುಕೇ ಬಿಡಲ್ಲ ಬಿಡಿ ಸರ್. ಸತ್ಯ ಸರ್, ತುಂಬ ಕಷ್ಟ ಆಗ್ತಾ ಇದೆ ಸರ್ ಮನೆಯಲ್ಲಿ, ಗ್ಯಾಸ್ಗೆ ಊಟಗೆ ಎಲ್ಲ ತುಂಬ ಕಷ್ಟ ಆಗ್ತಾ ಇದೆ. ಗ್ಯಾಸ್ ಬೇರೆ ರೇಟ್ ಜಾಸ್ತಿ ಆಗಿಬಿಟ್ಟಿದೆ, ಬಾಡಿಗೆ ಸಿಗಲ್ಲ. ಹೋಗಿ ಎಲ್ಲಿಯಾದರೂ ಹೋಗ್ತೀವಿ, ಅಲ್ಲಿಂದ ಖಾಲಿ ಬಂದರೆ ಗ್ಯಾಸ್ ರೇಟ್ ಅಲ್ಲೇ ಸರಿ ಹೋಗುತ್ತೆ, ಏನೂ ಸಾಲಲ್ಲ. ಅಷ್ಟು ಏನಿಲ್ಲ ಸರ್, ತುಂಬ ಕಷ್ಟ ಆಗಿದೆ. ಯಾರೋ ಒಳ್ಳೆಯವ್ರು ಬಂದರೆ ಸಾಕು ಸರ್, ನಮಗೆಲ್ಲ ಕಡಿಮೆ ಇರಬೇಕು, ಎಲ್ಲ ನಮಗೆ ಜೀವನಕ್ಕೆ ಚೆನ್ನಾಗಿರೋ ಥರ ಇದ್ರೆ ಪರವಾಗಿಲ್ಲ. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.